ನಮಸ್ಕಾರ ಸ್ನೇಹಿತರೆ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಾಲ್ಗೆಗೆ ಒಳ್ಳೆ ರುಚಿ ಕೊಡುವಂತಹ ದಾಲ್ ರಸಂನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಮಳೆಗಾಲದಲ್ಲಿ ಖಾರ ಖಾರ ಹುಳಿ ಹುಳಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಆರಾಮಾಗಿ ನಾವು ಕಡಿಮೆ ಟೈಮಲ್ಲಿ ರುಚಿ ರುಚಿಯಾಗಿರೋ ಒಂದು ಒಳ್ಳೆ ರಸಂನ ಮಾಡ್ಕೋಬೋದು. ಬನ್ನಿ ಈಗ ಯಾವ ರೀತಿ ನಾವು ರಸಂನ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ಕುಕ್ಕರ್ಗೆ ಆಲ್ರೆಡಿ ಒಂದು ಲೋಟದಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆಯಿಂದ, ಯಾಕಂದರೆ ಬೇಳೆ ಬೇಗ ಕುದಿಯೋದಿಲ್ಲ. ಹಾಗಾಗಿ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದರಿಂದ ಬೇಳೆ ಚೆನ್ನಾಗಿ ಕುದಿಯುತ್ತೆ. ಹಾಗಾಗಿ ಎಣ್ಣೆ ಮತ್ತು ಅರಿಶಿನನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದಮೇಲೆ ತೊಗರಿ ಬೇಳೆ ಜೊತೆ 3-4 ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ನೆನೆಸಿಟ್ಟಿರೋದ್ರಿಂದ ಚೆನ್ನಾಗಿ ಕುದಿಯುತ್ತೆ. ಬೇಳೆ ಕುದಿಯುವಷ್ಟರಲ್ಲಿ ನಾನು 1 ಚಮಚ ಮೆಣಸು, ಅದಾದಮೇಲೆ 1/2 ಚಮಚ ಜೀರಿಗೆನ ಲೈಟಾಗಿ ನಾನು ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರ್ಕೋಬಾರ್ದು, ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಲೈಟಾಗಿ ಒಂಚೂರು ಕಲರ್ ಚೇಂಜ್ ಆಗಬೇಕಷ್ಟೇ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಇಲ್ಲಾಂದರೆ ಕಹಿ ಆದಂಗೆ ಆಗಿಬಿಡುತ್ತೆ ರಸಮು. ಈಗ ನಾನು ಏನು ಹುರ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಣಸನ್ನು, ಈಗ ತರಿತರಿಯಾಗಿ ಕುಟ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲೂ ಪೌಡ್ರ್ ಮಾಡ್ಕೋಬಹುದು ತರಿತರಿಯಾಗಿ. ನಾನು ಕಲ್ಲಲ್ಲಿ ಕುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಲೈಟಾಗಿ ನಾನು ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀನಿ. ತರಿತರಿಯಾಗಿರಬೇಕು, ತುಂಬ ಪೌಡ್ರ್ ಆಗಬಾರ್ದು. ಪೌಡ್ರ್ ಆದರೆ ಅಷ್ಟು ಚೆನ್ನಾಗಿರಲ್ಲ ರಸಮು. ನೋಡಿ, ಈ ಥರ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ. ಇಷ್ಟಾದರೆ ಸಾಕು. ನೆಕ್ಸ್ಟ್ ನಾನು ನೋಡಿ ಕುಕ್ಕರಲ್ಲಿ ಆಲ್ರೆಡಿ ಬೇಳೆ ಕುದಿಸ್ಕೊಂಡಿದ್ನಲ್ಲ, ತಣ್ಣಗಾಗೋಕೆ ಬಿಟ್ಟಿದ್ದೆ. ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಕಾಳು ಕಾಳು ಇದೆ ಅಲ್ಲ, ಹಾಗಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇದ್ದರೆ ರಸಂ ತಳದಲ್ಲೆಲ್ಲ ಹೋಗಿ ಬೇಳೆ ಕುತ್ಕೊಂಡಂಗೆ ಆಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ 1/2 ತುಪ್ಪನೂ ಹಾಕ್ಕೋಬೋದು. ಅದಾದಮೇಲೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಹಾಗೆ 1 ಎಸಳು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಕೈಯಿಂದ ಕಟ್ ಮಾಡಿ. 8-10 ಬೆಳ್ಳುಳ್ಳಿನ ತರಿತರಿಯಾಗಿ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಪೇಸ್ಟ್ ಆಗಬಾರ್ದು ಬೆಳ್ಳುಳ್ಳಿ ಕೂಡ. ಅದಾದಮೇಲೆ 3 ಬ್ಯಾಡಗಿ ಮೆಣಸಿನಕಾಯಿನ ನಾನು ಕೈಯಿಂದ ಮುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಲೈಟಾಗಿ ಫ್ರೈ ಮಾಡಿಕೊಂಡು. ಈಗ ನೆಕ್ಸ್ಟು ನಾನು 1/4 ಚಮಚದಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸಾಸಿವೆ ಜೊತೆನೆ ಹಾಕ್ಬೋದು ಹಿಂಗನ್ನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ 1/2 ನಿಂಬೆಹಣ್ಣಿನ ಗಾತ್ರದಷ್ಟು. ಈಗ ಚೆನ್ನಾಗಿ ಕಿವುಚ್ಬಿಟ್ಟು ಅದರ ರಸನ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನು 5-8 ನಿಮಿಷ ಮೀಡಿಯಮ್ ಉರಿಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ. 5-8 ನಿಮಿಷ ಆದಮೇಲೆ ಟೊಮ್ಯಾಟೊ ತುಂಬ ಸಾಫ್ಟ್ ಆಗಿತ್ತು ಚೆನ್ನಾಗಿ. ಈಗ ನಾನು ಟೊಮ್ಯಾಟೋಗೆ ಕುದಿಸ್ಕೊಂಡಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ, ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಜೀರಿಗೆ ಮೆಣಸನ್ನು ತರಿತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕುದಿ ಬಂದಮೇಲೆ. ಲಾಸ್ಟಲ್ಲಿ ಈಗ ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬೆಳ್ಳುಳ್ಳಿ ಮೆಣಸು ಎಲ್ಲ ಹಾಕಿದ್ದೀವಲ್ಲ, ಘಮ್ ಅಂತ ಇತ್ತು ರಸಮ್ಮು. 1 ಲೋಟ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು ರಸಮ್ಮು. ಹಾಗಾಗಿ ಈಗ 5-8 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದ್ದಾಯಿತು. 8 ನಿಮಿಷ ಆದಮೇಲೆ ಒಳ್ಳೆ ಪರಿಮಳ ಬರ್ತಾ ಇತ್ತು ರಸಮ್ದು. ಮೆಣಸು ಮತ್ತು ಹುಣಸೆಹಣ್ಣಿನ ಹುಳಿ ಹಾಕಿರೋದ್ರಿಂದ ಖಾರ ಖಾರ ಮತ್ತು ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಆರಾಮಾಗಿ ಮಳೆಗಾಲದಲ್ಲಿ ಏನಾದರೂ ಹೊಸದು ಏನಾದರೂ ತಿನ್ನಬೇಕನ್ನಿಸುತ್ತೆ ಅಂದಾಗ ಇದನ್ನು ಆರಾಮಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.